ನಮಸ್ಕಾರ ಗೆಳೆಯರೇ, ವಾಲ್ ಸೂಪರ್ ಗುರು ತಂಡದಿಂದ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ನಮ್ಮ ಚಾನೆಲ್ನಿಂದ ಹೊರಬರುವ ಪ್ರತಿಯೊಂದು ವಿಡಿಯೋ ನಿಮಗೆ ಅಪ್ಡೇಟ್ ಮುಖಾಂತರ ಪಡೆಯಲು ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಳೆನೀರು ಅಥವಾ ತೆಂಗಿನ ನೀರು ಮನುಷ್ಯರ ಜೀವಕ್ಕೆ ಅಮೃತಕ್ಕೆ ಸಮಾನವಾದದ್ದು ಹಾಗೂ ಜೀವದಾಯಕ. ತೆಂಗಿನ ನೀರು ಜೀವಕ್ಕೆ ಜೀವಾಮೃತ. ಏಕೆಂದರೆ ಆರೋಗ್ಯ ಸರಿ ಇರಲಿ ಅಥವಾ ಸರಿ ಇಲ್ಲದೇ ಇರಲಿ, ಆರೋಗ್ಯದ ಬಗ್ಗೆ ಯಾರು ಹೆಚ್ಚು ಕಾಳಜಿ ಹೊಂದಿರುತ್ತಾರೋ ಅಂಥವರಿಗೆ ಇದು ನಿತ್ಯದ ಪಾನೀಯವಾಗಿದೆ ಎಂದರೆ ತಪ್ಪಲ್ಲ. ಇಡೀ ಕುಟುಂಬದ ಸದಸ್ಯರ ಅಗತ್ಯಕ್ಕೆ ಪೌಷ್ಟಿಕಾಂಶಗಳ ಬೇಡಿಕೆಗಳನ್ನು ಈಡೇರಿಸಲು ಬಯಸುವ ಕುಟುಂಬಸ್ಥರಲ್ಲಿ ಕುಟುಂಬದ ಸ್ವಾಸ್ಥ್ಯದ ಬಗ್ಗೆ ವಿಶೇಷ ಕಾಳಜಿಯುಳ್ಳ ವ್ಯಕ್ತಿಗಳಿಗೆ ಎಳೆನೀರು ಪ್ರತಿನಿತ್ಯದ ಅಗತ್ಯವಾಗಿದೆ. ಯಾವುದೇ ರಾಸಾಯನಿಕಗಳನ್ನು ಒಳಗೊಂಡಿರದ, ಕೃತಕ ಬಣ್ಣ ವಾಸನೆಗಳಿಂದ ಮುಕ್ತವಾದ ಈ ಎಳೆನೀರು ಅತ್ಯಂತ ಸುರಕ್ಷಿತ ಮತ್ತು ಶಕ್ತಿವರ್ಧನೆಯ ಪೇಯ ಎಳೆನೀರು. ಈ ಎಳೆನೀರಿನ ವಿಶೇಷ ಗುಣಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಲಿಗಿಂತ ಕಡಿಮೆ ಕೊಬ್ಬಿನಾಂಶ ಹೊಂದಿರುವ ಎಳೆನೀರು ಕೊಲೆಸ್ಟ್ರಾಲ್ ಅಂಶದಿಂದ ಸಂಪೂರ್ಣ ಮುಕ್ತವಾಗಿದ್ದು, ಶರೀರಕ್ಕೆ ಅಗತ್ಯವಾಗಿರುವ ಎಲ್ಲ HDL ಎಂಬ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚಿಸಲು ಸಹಕಾರವಾಗಿದೆ. ನಮ್ಮ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಮತ್ತು ಇತರೆ ಖನಿಜಗಳನ್ನು ಹೊಂದಿರುವುದರಿಂದ ಆರೋಗ್ಯದಾಯಕ ಟಾನಿಕು ಆಗಿದೆ. ಯಾವುದೇ ಹೊರಗಿನ ಅಂಶಗಳು ಸೇರ್ಪಡೆಯಾಗಲು ಅವಕಾಶವಿಲ್ಲದ ಕಾರಣ ನಿಸರ್ಗದತ್ತವಾಗಿ ಶೇಖರವಾಗಿರುವ ಈ ಪಾನೀಯ ಒಂದು ಬಾಳೆಹಣ್ಣಿನಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ಪೊಟಾಷಿಯಂ ಒಳಗೊಂಡಿದೆ. ಎಳೆನೀರು ಶಕ್ತಿ ನೀಡುವ ಪಾನೀಯಗಳಿಗಿಂತ ಹೆಚ್ಚು ಸೋಡಿಯಂ ಹೊಂದಿದೆ. ಎಳೆನೀರು ಸೇವಿಸುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ತೊಂದರೆಗಳು ಮತ್ತು ದೇಹದ ಜಲಾಂಶ ನಷ್ಟವಾಗುವುದನ್ನು ಕಡಿಮೆ ಮಾಡುತ್ತದೆ. ಎಳೆನೀರನ್ನು ಕುಡಿಯುವುದರಿಂದ ರಕ್ತ ಸಂಚಾರ ಸರಾಗವಾಗಿ ನಡೆಯುತ್ತಾದ್ದರಿಂದ ಇದು ಜೀವಜಲವು ಮನುಷ್ಯನಿಗೆ ಆಗಿದೆ. ಪ್ರತಿದಿನವೂ ದಿನಂಪೂರ್ತಿ ಲವಲವಿಕೆಯಿಂದ ಕಾರ್ಯಮಗ್ನವಾಗಿರಲು ಎಳೆನೀರು ಬಹಳ ಉಪಯುಕ್ತವಾಗಿದೆ. ಬೇಸಿಗೆಯ ಬಿಸಿಲಿನ ಜಡದಿಂದ ತತ್ತರಿಸುವವರ ಶರೀರಕ್ಕೆ ತಂಪು ನೀಡಿ ದೇಹದ ಸಮತೋಲನವನ್ನು ಕಾಪಾಡಲು ಎಳೆನೀರು ಬಹಳ ಉಪಯುಕ್ತವಾಗಿದೆ. ಮೂತ್ರ ಮತ್ತು ಮೂತ್ರದ ಸೋಂಕನ್ನು ತಡೆಗಟ್ಟುವ ಗುಣ ಎಳೆನೀರಿನಲ್ಲಿ ಹೊಂದಿರುವ ಕಾರಣ ಕಿಡ್ನಿ ಕಲ್ಲುಗಳ ಸಂಭವವನ್ನು ಕಡಿಮೆ ಮಾಡುತ್ತದೆ. ಆಂಟಿಫಂಗಲ್, ಆಂಟಿವೈರಲ್, ಆಂಟಿಬ್ಯಾಕ್ಟೀರಿಯಲ್ ಗುಣ ಎಳೆನೀರಿನಲ್ಲಿ ಅಧಿಕವಾಗಿ ಇದೆ. ಎಳೆನೀರು ಕುಡಿಯುವುದರಿಂದ ಕರುಳಿನ ಕಾರ್ಯ ಮತ್ತು ಪಚನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎಳೆನೀರು ಸೇವಿಸುವುದರಿಂದ ಹೊಟ್ಟೆಯಲ್ಲಿರುವ ಕ್ರಿಮಿಗಳು ನಾಶವಾಗುತ್ತದೆ. ಎಳೆನೀರಲ್ಲಿರುವ ಸಲೈನ್ ಮತ್ತು ಆಲ್ಬಮಿನ್ ಕಾಲರ ರೋಗಕ್ಕೆ ಉಪಯುಕ್ತ ಔಷಧಿಯಾಗಿದೆ. ದೇಹವನ್ನು ತಂಪಾಗಿಸುವ ಗುಣ ಹೊಂದಿರುವುದರಿಂದ ಬೇಸಿಗೆಯಲ್ಲಿ ಬೆವರು ಸಾಲೆ, ಮಿಸಲ್ಸ್, ದಡಾರಗಳಿಂದ ಉಂಟಾಗುವ ಬೊಬ್ಬೆಗಳಿಂದ ಎಳೆನೀರು ಲೇಪಿಸುವುದರಿಂದ ಕಡಿಮೆಯಾಗುತ್ತದೆ. ಅತಿಸಾರ ಭೇದಿಯಿಂದ ಅಥವಾ ಇನ್ಯಾವುದೇ ಕಾರಣಗಳಿಂದ ಶರೀರದಲ್ಲಿ ನೀರಿನಾಂಶ ಕೊರತೆ ನೀಗಿಸಲು ಎಳೆನೀರು ಉಪಯುಕ್ತ. ಅಲ್ಲದೆ ಮಲಬದ್ಧತೆ ನಿವಾರಣೆಗೂ ಕೂಡ ಸಹಕಾರಿಯಾಗಿದೆ ಈ ಎಳೆನೀರು. ಇಂತಹ ಔಷಧೀಯ ಗುಣಗಳು ಹೊಂದಿರುವ ಈ ಎಳೆನೀರು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ಆಹಾರದ ಪದ್ಧತಿಯಲ್ಲಿ ಒಂದು ಭಾಗವಾಗಿ ರೂಢಿಸಿಕೊಂಡರೆ ನಮ್ಮ ದೇಹಕ್ಕೆ ಬರುವ ಅನೇಕ ಕಾಯಿಲೆಗಳಿಂದ ನಾವು ದೂರವಾಗಲು ಉಪಯುಕ್ತವಾಗುತ್ತದೆ.